ಕಾಂಗ್ರೆಸ್ ನಾಯಕರಿಂದ ನಿರಂತರವಾಗಿ ಬಿಜೆಪಿ ಮೇಲೆ ವಾಗ್ದಾಳಿಯನ್ನು ಮಾಡಲಾಗ್ತಾ ಇದೆ. ತಿರುಗೇಟು ಕೊಡಲಿಕ್ಕೆ ಮುಂದೆ ಬರ್ತಿಲ್ವಾ ಬಿಜೆಪಿ ಲೀಡರ್ಸ್ ಅನ್ನುವಂಥ ಪ್ರಶ್ನೆ ಒಂದು ಎದ್ದಿದೆ. ಅದು ಹೌದು ಕೂಡ, ಕಾಂಗ್ರೆಸ್ ನಾಯಕರಂತೂ ಹೀನಾಮಾನವಾಗಿ ಬಿಜೆಪಿ ಸರ್ಕಾರವನ್ನು ಬಿಜೆಪಿ ನಾಯಕರನ್ನು ಪದೇ ಪದೇ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ, ಮುಜುಗರವನ್ನು ತರ್ತಾ ಇದ್ದಾರೆ. ಆದರೆ ಕೆಲವೇ ಕೆಲವು ಬಿಜೆಪಿ ನಾಯಕರು ಮಾತನಾಡ್ತಾರೆ ಬಿಟ್ರೆ ಇನ್ಯಾರು ತುಟಿಕ್ ಪಿಟಿಕ್ ಅನ್ನಲ್ಲ. ನಾ ತಮ್ಮ ಪಕ್ಷದ ನಾಯಕರ ಸೈಲೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧುಸ್ವಾಮಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲ ಇವತ್ತು ಮತ್ತೆ ಸರ್ಕಾರ ತರಬೇಕು, ನಾವೆಲ್ಲ ಮೂಕ ಪ್ರೇಕ್ಷಕರಾಗಿದ್ದೇವೆ, ನಮ್ಮ ಬಗ್ಗೆ ಮಾತನಾಡಿದರೆ ಮರು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ, ನಾವು ಅಗ್ರೆಸಿವ್ ಆಗಿ ಮಾತಾಡ್ತಾ ಇಲ್ಲ, ನಾವು ಗಟ್ಟಿ ಧ್ವನಿಯಲ್ಲಿ ನಮ್ಮ ಸಾಧನೆಯನ್ನು ಹೇಳಿಕೊಳ್ಳಬೇಕಾಗಿದೆ, ಆಗ ಅವರು ಬಾಯಿ ಮುಚ್ಚಿಕೊಳ್ತಾರೆ ಅಂತ ಕಾನೂನು ಸಚಿವ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಈವನ್ ಮಾಧುಸ್ವಾಮಿ ಅವರು ಕೂಡ ವಿಧಾನಸಭೆಯಲ್ಲಿ ಅಬ್ಬರಿಸಿದ ರೀತಿಯಲ್ಲಿ ಹೊರಗಡೆ ಕಾಂಗ್ರೆಸ್ ಆರೋಪಗಳಿಗೆ ಉತ್ತರ ಕೊಡೋದಿಲ್ಲ. ಈ ಸಮಾವೇಶದಲ್ಲಿ ಮಾತ್ರ ಮಾತನಾಡಿದ್ದಾರೆ. ಎಲ್ಲೋ ಮಾತನಾಡುವಂತ ಸಂದರ್ಭ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾವು ತರಲೇಬೇಕು ಸರ್ಕಾರನ ಮತ್ತೆ, ಯಾಕೆಂದ್ರೆ ನಮ್ಗೆಲ್ಲ ಒಂದು ದೌರ್ಭಾಗ್ಯ, ನಾವೆಲ್ಲ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದ್ದೀವಿ. ಯಾರೋ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಏನೋ ಮಾತಾಡ್ತಾರೆ, ಅದನ್ನ ಕೇಳ್ಬಿಟ್ಟು ನಾವೇ ಜಿಜ್ಞಾಸೆ, ಹೌದೇನೋ ಉಂಟೇನೋ ಹಂಗೇನೋ ಹಿಂಗೇನೋ ಅನ್ನೋ ಜಿಜ್ಞಾಸೆಗೆ ನಾವಿದ್ದೀವಿ. ನೀವೇನು ಅಂತ ಕೇಳಲಿಲ್ಲ, ನೀವೇನು ಅಂತ ಕೇಳಲಿಲ್ಲ, ನೀವೇನ್ ಮಾಡಿದಿರಿ ಅಂತ ಕೇಳಲ್ಲ. ನಾವು ಪ್ರಶ್ನೆಗಳನ್ನ ನಾವು ನಮಗಾಕೊಟ್ಟಿವಿ ಬಿಟ್ರೆ ಬೇರೆಯವ್ರಿಗೆ ಹಾಕೊಳ್ಳೋ ಪರಿಸ್ಥಿತಿನ ಯಾಕೋ ನಾವು ಮುಂದುವರ್ಸ್ಕೊಂಡ್ ಬಂದಿಲ್ಲ. ನಾನು ಇವರಿದ್ರು ಮೊನ್ನೆ ಬೆಂಗಳೂರಿನಲ್ಲಿ ಒಂದ್ ಸಭೆಯಲ್ಲಿ ಮಾತಾಡ್ತಾ ಇದ್ದೆ, ಬಿ ಅಗ್ರೆಸಿವ್, ನೀವು ಮಾತಾಡಕ್ ಶುರು ಮಾಡಿ, ನೀವ್ ಮೇಲ್ ಬೀಳಕ್ ಶುರು ಮಾಡಿ, ನೀವ್ ಮಾಡೋದು ಹೇಳಕ್ ಶುರು ಮಾಡಿ, ಆಗ ಅವರು ಭಾವಿಸ್ಕೋತಾರೆ. ಅವ್ರನ್ನ ಆಡಕ್ ಬಿಟ್ರೆ ಅವ್ರು ಆಡ್ತಾನೆ ಇರ್ತಾರೆ. ಪಾಪ ಅಮಾಯಕರು ಕೇಳೋರ್ಗೆ ಅವ್ರ ಆಡೋದೇ ಸತ್ಯ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದೆ. ಚಿದಾನ್ ಪಟೇಲ್, 300 ಕಡೆ ಇವತ್ತು ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ರು, ಬೆಂಗಳೂರಿನಲ್ಲಿ ಯಶಸ್ವಿ ಆಯ್ತಾ? ಇನ್ನ ಈ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ? ಪೃಥ್ವಿರಾಜ್, ಆರ್ನಳ್ಳಿ ಬೆಲೆ ಏರಿಕೆ, 40% ಕಮಿಷನ್ದ ಆರೋಪ, ಗಾರ್ಬೇಜ್ ಸಿಟಿ ವಿಚಾರ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಇವತ್ತು ಬೆಂಗಳೂರು ಮಹಾನಗರದಲ್ಲಿ 300ಕ್ಕೂ ಹೆಚ್ಚು ಕಡೆ ಇವತ್ತು ಮೌನ ಪ್ರತಿಭಟನೆಯನ್ನು ಮಾಡ್ತು. ಬೆಂಗಳೂರಿನ ಟ್ರಿನಿಟಿ ಸರ್ಕಲ್ನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಯಾದಿಯಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿದರು. ಪ್ರತಿಭಟನೆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ವಿಚಾರವಾಗಿ ಹರಿಹಾಯಿತು. ಈ ಎಲ್ಲದರ ನಡುವೆ ಕೂಡ ಇದೀಗ ಬಿಜೆಪಿಯಲ್ಲಿ ಕೂಡ ಪ್ರತಿಭಟನೆಗೂ ಮುನ್ನ ಪತ್ರಿಕಾಗೋಷ್ಠಿ ನಡೆಸಿದಂಥ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಕಾಂಗ್ರೆಸ್ ಅಂದರೆ ಅದು ಭ್ರಷ್ಟಾಚಾರದ ಗಂಗೋತಿ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದರು. ಈ ಒಂದು ಗಂಭೀರ ಆರೋಪಕ್ಕೆ ಡಾಕ್ಟರ್ ಸುಧಾಕರ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಿರುಗೇಟು ನೀಡಿದರು. ಯಾಕಂತಂದರೆ ಕೋವಿಡ್ ಸಂದರ್ಭದಲ್ಲಾಗಿರ್ತಕ್ಕಂಥ ಅವ್ಯವಸ್ಥೆ, ಲಂಚ ಪ್ರಕರಣಗಳು, ಕಮಿಷನ್ ಪ್ರಕರಣಗಳು ಸಂಬಂಧಪಟ್ಟಾಗೆ ಮತ್ತೆ ಸುಧಾಕರ್ ಅವರಿಗೆ ತಿರುಗೇಟನ್ನು ನೀಡಿದರು. ಮತ್ತೊಂದು ಕಡೆ ಬಿಜೆಪಿಯ ಹಿರಿಯ ಸಚಿವರಾಗಿರ್ತಕ್ಕಂಥ ಜೆ ಸಿ ಮಾಧುಸ್ವಾಮಿ ಅವರು ಕಾಂಗ್ರೆಸ್ನವರ ಹೋರಾಟ ಇರ್ಬೋದು, ಕಾಂಗ್ರೆಸ್ನವರ ಆರೋಪಗಳಿರ್ಬೋದು, ಈ ಎಲ್ಲ ಹೋರಾಟ ಮತ್ತು ಆರೋಪಗಳಿಗೆ ಬಿಜೆಪಿ ಸರಿಯಾದ ಪ್ರತ್ಯುತ್ತರ ಕೊಡ್ತಿಲ್ಲ ಅಂತೇಳಿ ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸಿದರು. ಆ ಮುಖಾಂತರ ಬಿಜೆಪಿಲಿ ಎಲ್ಲೊಂದು ಕಡೆ ಕಾಂಗ್ರೆಸ್ನ ಹೋರಾಟಕ್ಕೆ ಪ್ರತಿಯಾಗಿ ಸರಿ ಹೋರಾಟವನ್ನು ಮಾಡ್ತಿಲ್ಲ, ಯಾರೂ ಕೂಡ ಡಿಪೆಂಡ್ ಮಾಡ್ಕೊಳ್ತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು 300 ಕಡೆ ಮೌನ ಪ್ರತಿಭಟನೆ ಮಾಡೋ ಮುಖಾಂತರ ಬಿಜೆಪಿ ವಿರುದ್ಧ ಅಲ್ಲೊಂದು ಕಡೆ ಚುನಾವಣಾ ರಣತಂತ್ರದ ಭಾಗವಾಗಿ ಈ ಒಂದು ಹೋರಾಟ ಅಂತೆಲ್ಲ ಕೂಡ ಹೇಳಲಾಗ್ತಿದೆ. ಆದರೆ ಬಿಜೆಪಿ ಕೇವಲ ಪತ್ರಿಕಾಗೋಷ್ಠಿಗೆ ಸೀಮಿತ ಆಗಿರುವಂಥದ್ದು ಮತ್ತು ಬಿಜೆಪಿ ಸರಿಯಾದ ರೀತಿಯಲ್ಲಿ ತಿರುಗೇಟು ಕೊಟ್ಟಿಲ್ಲ ಅನ್ನೋದು ಬಿಜೆಪಿ ಅನೇಕ ನಾಯಕರ ಅಸಮಾಧಾನ ಆಗಿರುವಂಥದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಟ್ಯಾಬ್ಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಆಹಾ, ಕೆ ಪಿ ಸಿ ಸಿ ಅಧ್ಯಕ್ಷರದ್ದು ಏನು ಆರ್ಭಟ ಅಂತ ಮುಖ್ಯಮಂತ್ರಿಗಳು ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಮಾಡಿದ್ದನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಟ್ಯಾಬ್ಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ 2009ರಲ್ಲಿ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ನಾವು ಟ್ಯಾಬ್ಲೋ ಕಳಿಸಿದ್ವಿ, ಆಗ ಕಾಂಗ್ರೆಸ್ ಸರ್ಕಾರ ನಮ್ಮ ಟ್ಯಾಬ್ಲೋ ಪ್ರದರ್ಶನ ಮಾಡಲಿಲ್ಲ, ಆಗ ನಾವೇನು ಒತ್ತಡ ಹಾಕಿರಲಿಲ್ಲ ಅಂತ ಹೇಳಿದ್ದಾರೆ ಸಿ ಎಂ. ಈ ವರ್ಷ ನಮ್ಮ ಟ್ಯಾಬ್ಲೋ ಪ್ರದರ್ಶನ ಕಾಣ್ತಾ ಇದೆ, ರಕ್ಷಣಾ ಸಚಿವರು ಜೋಶಿ ಅವರ ಜೊತೆ ಮಾತನಾಡಿದ್ದೇನೆ, ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟರು ಟ್ಯಾಬ್ಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೋಶಿ ಅವರು ಕೂಡ ಸನ್ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಭಾಳ ಏನು ಅರ್ಭಟ ಅನ್ಯಾಯ ಅಂತ. 2009ರಲ್ಲಿ ಯು ಪಿ ಎ ಸರ್ಕಾರ ಇತ್ತು, ಶಬ್ದಚಿತ್ರ ಕಳಿಸಿಕೊಟ್ಟಿದ್ವಿ, ನಿರಾಕರಣೆ ಮಾಡಿದ್ವಿ. ಆವಾಗ ಇವರು ಯಾರು ಮೇಲೆ ಒತ್ತಡ ಹೇರಿ ಅವ್ರದ್ದೇ ಸರ್ಕಾರ ಇತ್ತು,
ಶಬ್ದ ಚಿತ್ರವನ್ನು ಮಾಡಬಹುದಾಗಿತ್ತು. ಕರ್ನಾಟಕದ ಬಗ್ಗೆ ಅಷ್ಟು ಸ್ವಾಭಿಮಾನ ಇದೆ, ಮಾಡಲಿಲ್ಲ. ಶಬ್ದ ಚಿತ್ರನೇ ಬರಲಿಲ್ಲ. ಅದಾದಮೇಲೆ ಕಂಟಿನ್ಯೂಸ್ ಆಗಿ 14 ವರ್ಷ ಬಂದಿದೆ. ಕಳೆದ ಬಾರಿ ಪ್ರಶಸ್ತಿ ಸಿಕ್ಕವ್ರಿಗೆ ಬೇರೆದ್ರು ಅವಕಾಶ ಕೊಡಬೇಕನ್ನೋದು ವಿಚಾರ ಅಷ್ಟೇ ಇತ್ತು. ಆದಾಗ್ಯೂ ನಾನು ರಕ್ಷಣಾ ಸಚಿವರಿಗೆ ಮಾತನಾಡಿದೆ, ನಮ್ಮ ಕೇಂದ್ರ ಸಚಿವರು ಜೋಶಿಯವರು ಕೂಡ ಮಾತಾಡಿದರು. ಈಗ ಶಬ್ದಚಿತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಕೇವಲ 8 ದಿವಸದಲ್ಲಿ ಶಬ್ದಚಿತ್ರವನ್ನು ತಯಾರು ಮಾಡಿ ನಾರಿಶಕ್ತಿ ಅನ್ನುವಂಥ ವಿಚಾರದಲ್ಲಿ ನಾರಿಶಕ್ತಿ ಅಲ್ಲಪ್ಪ ಅದನ್ನು ತಯಾರು ಮಾಡಿ ಅತ್ಯಂತ ಅದ್ಭುತವಾಗಿದೆ ಆ ಶಬ್ದಚಿತ್ರ ಆಗ್ತದೆ. ಹೀಗಾಗಿ ಸಣ್ಣ ಸಣ್ಣ ಒಂದು ಭಾವನೆ ಬಿಟ್ಟು ಕರ್ನಾಟಕದ ವಿಷಯ ಇದ್ದಾಗ ಎಲ್ಲರೂ ಒಂದಾಗಬೇಕು ಅಂತ ನಾವೆಲ್ಲ ಇಟ್ಕೊಂಡಿದ್ದೆ. ಈಗಲೂ